ಎಲ್ಲ ಆತ್ಮೀಯ ವೀಕ್ಷಕ ಮಿತ್ರರಿಗೂ ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು ಮತ್ತು ಸಾನ್ನಿಪುತ್ರ ಶಿಕ್ಷಣ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ವಿಡಿಯೋದಲ್ಲಿ ಪರೀಕ್ಷಾ ಸಿದ್ಧತಾ ಸರಣಿ 18 ಹತ್ತನೇ ತರಗತಿ ವಿಜ್ಞಾನ ಅಧ್ಯಾಯ ಶಕ್ತಿಯ ಆಕಾರಗಳು ಪಾರ್ಟ್ 2. ಈಗಾಗಲೇ ನಾವು ಪರೀಕ್ಷಾ ಸಿದ್ಧತಾ ಸರಣಿ 17 ಶಕ್ತಿಯ ಆಕಾರಗಳ ಭಾಗ 1ರ ಕೆಲವು ಪ್ರಮುಖವಾಗಿರತಕ್ಕಂಥ ಪ್ರಶ್ನೋತ್ತರಗಳ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಹೀಗಾಗಿ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತಕ್ಕಂಥದ್ದನ್ನು ಎನೇಬಲ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಮಿತ್ರರಿಗೂ ತಿಳಿಸಿ ಅಂತಕ್ಕಂಥದ್ದು ಹೇಳ್ತಾ, ಇವತ್ತು ನಾವು ವಿಡಿಯೋದಲ್ಲಿ 1, 2, 3, 4, 9, 5 ಅಂಕದ ಕೆಲವು ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆ ಉತ್ತರಗಳನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ಆತ್ಮೀಯರೇ, ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಅಂತಕ್ಕಂಥ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ಪರೀಕ್ಷಾ ಸಿದ್ಧಾಂತ ಸರಣಿ 18. ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆದಿಲ್ಲ? ಎ ಭೂ ಉಷ್ಣ ಶಕ್ತಿ, ಬಿ ಗಾಳಿ ಶಕ್ತಿ, ಸಿ ನ್ಯೂಕ್ಲಿಯರ್ ಶಕ್ತಿ, ಡಿ ಜೈವಿಕ ರಾಶಿ. ಎ ಭೂ ಉಷ್ಣ ಶಕ್ತಿ. ಪ್ರಶ್ನೆ 2, ವಿದ್ಯುತ್ ಸ್ಥಾವರದಲ್ಲಿ ಬಳಸಲಾಗುವ ಇಂಧನ? ಎ ಯುರೇನಿಯಂ, ಬಿ ನೀರು, ಸಿ ಕಲ್ಲಿದ್ದಲು, ಡಿ ಮೀಥೇನ್. ಆಪ್ಷನ್ ಸಿ ಸರಿಯಾದ ಉತ್ತರ, ಕಲ್ಲಿದ್ದಲು. ಪ್ರಶ್ನೆ 3, ನಮ್ಮ ಎಲ್ಲ ಶಕ್ತಿಯ ಅಗತ್ಯಗಳನ್ನು ಪೂರೈಸಲು ಸೌರ ಕೋಶಗಳನ್ನು ಬಳಸುವುದು ಸಾಧ್ಯವಿಲ್ಲ, ಏಕೆ? ನಿಮ್ಮ ಉತ್ತರವನ್ನು ಬೆಂಬಲಿಸಲು 3 ಕಾರಣಗಳನ್ನು ತಿಳಿಸಿ. ಉತ್ತರ, ನಮ್ಮ ಎಲ್ಲ ಶಕ್ತಿಯ ಅಗತ್ಯಗಳನ್ನು ಪೂರೈಸಲು ಸೌರ ಕೋಶಗಳನ್ನು ಬಳಸಲು ಸಾಧ್ಯವಿಲ್ಲ, ಏಕೆಂದರೆ 1, ಸಿಲಿಕಾನ್ ಮತ್ತು ಜರ್ಮೇನಿಯಂನಂತಹ ವಿಶೇಷ ದರ್ಜೆಯ ಅರೆವಾಹಕ ವಸ್ತುಗಳ ಸೀಮಿತ ಲಭ್ಯತೆ, 2, ಸೌರ ಕೋಶಗಳು ಸಂಪೂರ್ಣವಾಗಿ ಸೌರ ವಿಕಿರಣದ ತೀವ್ರತೆಯನ್ನು ಅವಲಂಬಿಸಿರುವುದರಿಂದ ಕಡಿಮೆ ದಕ್ಷತೆಯನ್ನು ಹೊಂದಿವೆ, 3, ಸೌರ ಕೋಶಗಳ ತಯಾರಿಕೆಯ ಪ್ರಕ್ರಿಯೆಯು ತುಂಬ ದುಬಾರಿಯಾಗಿದೆ, ಫಲಕದಲ್ಲಿನ ಕೋಶಗಳ ಪರಸ್ಪರ ಸಂಪರ್ಕಕ್ಕೆ ಬಳಸುವ ಬೆಳ್ಳಿ ಮತ್ತಷ್ಟು ವೆಚ್ಚವನ್ನು ಹೆಚ್ಚಿಸುತ್ತದೆ. ಪ್ರಶ್ನೆ 4, 2 ಸೌರ ಕುಕ್ಕರ್ಗಳಲ್ಲಿ ಒಂದನ್ನು ಗಾಜಿನಿಂದ ಮುಚ್ಚಲಾಗಿದೆ ಮತ್ತು ಇನ್ನೊಂದನ್ನು ತೆರೆದಿಟ್ಟಿದೆ, 2 ಸೌರ ಕುಕ್ಕರ್ಗಳಲ್ಲಿ ಯಾವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಮತ್ತು ಏಕೆ? ಉತ್ತರ, ಗಾಜಿನಿಂದ ಮುಚ್ಚಿದ ಸೌರ ಕುಕ್ಕರ್ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಗಾಜಿನ ಮುಚ್ಚಳವು ಸೂರ್ಯನಿಂದ ಶಾಖ ವಿಕಿರಣವನ್ನು ಸೌರ ಕುಕ್ಕರ್ಗೆ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ, ಆದರೆ ಪ್ರತಿಫಲಿತ ಶಾಖ ವಿಕಿರಣವು ತಪ್ಪಿಸಿಕೊಳ್ಳಲು ಅಥವಾ ಪೆಟ್ಟಿಗೆಯ ಹೊರಗೆ ಹೋಗಲು ಅನುಮತಿಸುವುದಿಲ್ಲ. ಹೀಗಾಗಿ ಪೆಟ್ಟಿಗೆಯೊಳಗೆ ಸಿಕ್ಕಿ ಹಾಕಿಕೊಂಡರೆ ಉಷ್ಣತೆಯು ತಾಪಮಾನವನ್ನು ಹೆಚ್ಚಿಸುತ್ತದೆ. ಗಾಜಿನ ಮುಚ್ಚಳು ಪ್ರತಿಫಲನದಿಂದ ಶಾಖದ ನಷ್ಟವನ್ನು ಕಡಿಮೆ ಮಾಡುತ್ತದೆ. ಪ್ರಶ್ನೆ 5, ಸಾಗರಗಳಿಂದ ಪಡೆಯಬಹುದಾದ ಶಕ್ತಿಯ ಮಿತಿಗಳು ಯಾವುವು? ಉತ್ತರ, ಸಾಗರಗಳಿಂದ ಪಡೆದ ಶಕ್ತಿಯ ಮಿತಿಗಳು. ಎ ಉಬ್ಬರವಿಳಿತದ ಶಕ್ತಿಯನ್ನು ಬಳಸಿಕೊಳ್ಳಲು ಅಣೆಕಟ್ಟುಗಳನ್ನು ನಿರ್ಮಿಸಬಹುದಾದ ಕೆಲವೇ ಸ್ಥಳಗಳಿವೆ, ಬಿ ವಿದ್ಯುತ್ ಮನೆಗಳ ಸ್ಥಾಪನೆ ವೆಚ್ಚವು ತುಂಬ ಹೆಚ್ಚಾಗಿದೆ ಮತ್ತು ಸ್ಥಾವರಗಳ ದಕ್ಷತೆಯು ತುಲನಾತ್ಮಕವಾಗಿ ಚಿಕ್ಕದಾಗಿದೆ, ಸಿ ಸಾಗರಗಳಲ್ಲಿ ನಿರ್ಮಿಸಲಾದ ವಿದ್ಯುತ್ ಸ್ಥಾವರಗಳಿಗೆ ಹೆಚ್ಚಿನ ನಿರಂತರ ನಿರ್ವಹಣೆ ಅಗತ್ಯವಿರುತ್ತದೆ. ಪ್ರಶ್ನೆ 6, ಗಾಳಿ ಯಂತ್ರದ ಕಾರ್ಯವನ್ನು ವಿವರಿಸಿ. ಉತ್ತರ, ಗಾಳಿಯು ಕನಿಷ್ಠ 15 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಬೀಸಿದಾಗ ಗಾಳಿಯ ಚಲನ ಶಕ್ತಿಯನ್ನು ಗಾಳಿ ಗಿರಣಿಯ ಬ್ಲೇಡುಗಳನ್ನು ತಿರುಗಿಸಲು ಬಳಸಲಾಗುತ್ತದೆ, ಜನರೇಟರ್ ಮತ್ತು ಜನರೇಟರ್ನ ಆರ್ಮೇಚರ್ ಅನ್ನು ತಿರುಗಿಸಲು ಬ್ಲೇಡುಗಳ ತಿರುಗುವಿಕೆಯ ಶಕ್ತಿಯನ್ನು ಬಳಸಲಾಗುತ್ತದೆ ಮತ್ತು ಪ್ರತಿಯಾಗಿ ವಿದ್ಯುತ್ ಉತ್ಪಾದಿಸುತ್ತದೆ. ಪ್ರಶ್ನೆ 7, ಸೌರ ಕುಕ್ಕರ್ನಲ್ಲಿ ಈ ಕೆಳಗಿನ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ಪ್ರತಿ ವ್ಯವಸ್ಥೆಯ ಒಂದು ಕಾರ್ಯವನ್ನು ಬರೆಯಿರಿ. ಎ ಪೆಟ್ಟಿಗೆಯನ್ನು ಪ್ಲಾಸ್ಟಿಕ್ ಅಥವಾ ಮರದಂತಹ ನಿರೋಧಕ ವಸ್ತುಗಳಿಂದ ಮಾಡಲಾಗಿದೆ, ಬಿ ಪೆಟ್ಟಿಗೆಯ ಒಳಭಾಗಕ್ಕೆ ಕಪ್ಪು ಬಣ್ಣ
ಪ್ರಶ್ನೆಯು ಸೌರ ಕುಕ್ಕರ್ನಲ್ಲಿ ಈ ಕೆಳಗಿನ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಪ್ರತಿ ವ್ಯವಸ್ಥೆಯ ಒಂದು ಕಾರ್ಯವನ್ನು ಬರೆಯಿರಿ ಎ ಪೆಟ್ಟಿಗೆಯನ್ನು ಪ್ಲಾಸ್ಟಿಕ್ ಅಥವಾ ಮರದಂತಹ ನಿರೋಧಕ ವಸ್ತುಗಳಿಂದ ಮಾಡಲಾಗಿದೆ ಬಿ ಪೆಟ್ಟಿಗೆಯ ಒಳಭಾಗಕ್ಕೆ ಕಪ್ಪು ಬಣ್ಣ ಬಳಿಯಲಾಗಿದೆ ಸಿ ಪೆಟ್ಟಿಗೆಯ ಮೇಲ್ಭಾಗದಲ್ಲಿ ಸಮತಲ ಕನ್ನಡಿಯನ್ನು ಜೋಡಿಸಲಾಗಿದೆ ಉತ್ತರ ಎ ಸೌರ ಕುಕ್ಕರ್ನಿಂದ ಸುತ್ತಮುತ್ತಲಿನ ಶಾಖದ ನಷ್ಟವನ್ನು ತಪ್ಪಿಸುವುದು ಬಿ ಕಪ್ಪು ಬಣ್ಣವು ಶಾಖ ವಿಕಿರಣಗಳು ಹೆಚ್ಚಾಗಿ ಹೀರಿಕೊಳ್ಳುತ್ತದೆ ಸಿ ಸೌರ ಕಿರಣಗಳನ್ನು ಕೇಂದ್ರೀಕರಿಸಿ ಹೆಚ್ಚಿನ ತಾಪವನ್ನು ಉಂಟು ಮಾಡುತ್ತದೆ ಪ್ರಶ್ನೆ 8 ಪರಮಾಣು ವಿದ್ಯುತ್ ಸ್ಥಾವರದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಬರೆಯಿರಿ ಉತ್ತರ ಪರಮಾಣು ಶಕ್ತಿಯ ಅನುಕೂಲ 1 ಪಳೆಯುಳಿಕೆ ಇಂಧನಗಳ ಸವಕಳಿಯಿಂದಾಗಿ ಶಕ್ತಿಯ ಪರ್ಯಾಯ ಮೂಲ ಇದಾಗಿದೆ 2 ಅಲ್ಪ ಪ್ರಮಾಣದ ಇಂಧನದಿಂದ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಪರಮಾಣು ಶಕ್ತಿಯ ಅನಾನುಕೂಲಗಳು 1 ಪರಮಾಣು ತ್ಯಾಜ್ಯವನ್ನು ಸಂಗ್ರಹಿಸಲು ಮತ್ತು ವಿಲೇವಾರಿ ಮಾಡಲು ಕಷ್ಟವಾಗುತ್ತದೆ ಅದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಬಹುದು 2 ಪರಮಾಣು ಸ್ಥಾವರವನ್ನು ಸ್ಥಾಪಿಸಲು ಹೆಚ್ಚಿನ ವೆಚ್ಚ 3 ಕಚ್ಚಾ ವಸ್ತುಗಳ ಸೀಮಿತ ಲಭ್ಯತೆ ಎಲ್ಲ ವೀಕ್ಷಕರಿಗೆ ಇಲ್ಲಿವರೆಗೆ ಪರೀಕ್ಷಾ ಸಿದ್ಧಾಂತ ಸರಣಿ 18ರ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಆತ್ಮೀಯರೇ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೂ ಈ ವಿಡಿಯೋದ ಬಗ್ಗೆ ಖಂಡಿತವಾಗಿ ಕಮೆಂಟ್ ಮಾಡಿ ಮತ್ತು ತಾವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಸಿ ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡಿ ಅಂತಕ್ಕಂಥದ್ದು ಹೇಳ್ಕೊಳ್ತೀನಿ ಖಂಡಿತವಾಗಿ ತಾವು ಸಹಕಾರ ನೀಡ್ತಾ ಇದ್ದೀರಾ ಹೀಗೆ ಸಹಕಾರ ನೀಡ್ತೀರಾ ಅಂತಕ್ಕಂಥ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗುತ್ತೇನೆ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿವರೆಗೆ ನಮಸ್ಕಾರ